ಅಯ್ಯೋ ಮಿಸ್ಟರ್ ತ್ಯಾಗರಾಜ್ ಅವರೇ, ನಾನು ಬೆಳಿಗ್ಗೆ ಒಂದು ವಿಡಿಯೋ ನೋಡಿದೆ. ಏನ್ರಿ ನೀವು ನಾಚಿಕೆ ಮಾನ ಮಾಡಿದ್ದನ್ನ ಬೆಳಿಗ್ಗೆ ನೀವು ವಿಡಿಯೋ ನೋಡಿದ್ದೇನೆ ಹೇಳ್ತಿರಲ್ಲ. ಆಯ್ತು ಮಣ್ಣಾಕ, ಏನಾದ್ರೂ ನಿಮ್ಮ ಹತ್ರ ಬಂದ್ಬಿಟ್ಟು ಮಿಸ್ಟರ್ ತ್ಯಾಗರಾಜ್ ಅವರೇ ಬೆಳಿಗ್ಗೆ ವಿಡಿಯೋ ನೋಡಿದೆ ಹಂಗ ಹೇಳಿದ, ನಾನು ಹೇಳಿದ್ದು ಬೆಳಿಗ್ಗೆ ವಿಡಿಯೋ ನೋಡಿದೆ ಅಂತ. ನಿಮ್ ವಿಡಿಯೋ ಅಂದ್ರೆ ನಮ್ಗೆ ಅದೇ ನೆನಪಾಗುತ್ತೆ, ವಿಡಿಯೋ ನೋಡಿ ನೋಡಿ ಅಭ್ಯಾಸ ಅಲ್ವಂಥದ್ದು. ನೋಡೋದಿಲ್ಲ ಸುಮ್ಮನೆ ನೋಡ್ರಿ, ಇವಾಗ ಬೆಳಗ್ಗೆ ವಿಡಿಯೋ ನೋಡಿದ್ನಲ್ಲ, ಅಲ್ಲಿ ಎಲ್ಲೂ ಅಲ್ಲ, ಬಂಗಾರ ಪೇಟೆಯಲ್ಲಿ ನಡೆದಿದ್ದು. ಬಂಗಾರ ಪೇಟೆಯಲ್ಲಿ ಯಾವ್ದೋ ಒಂದು ಹೋಟ್ಲಲ್ಲಿ ಒಂದು ಪಾರ್ಸಲ್ ತಗೊಂಡು ಒಬ್ಬ ಓಪನ್ ಮಾಡಿ ಕೂತಿದ್ದಾನೆ ಆ ಒಂದು ವಿಡಿಯೋ ಅಲ್ಲಿ. ಇದನ್ನ ಪಾರ್ಸಲ್ ಕಂಡ್ರಿ ಅಣ್ಣ, ಅಣ್ಣ ಸಾಂಬಾರು ಅದಾ ಶಿವಂಗ್ ಅದೇ ಜ್ಞಾನ ಅಂತಾರಲ್ಲ ಅಣ್ಣ, ಇಲ್ವೇ ಅದೇ. ಸೊ ಅಣ್ಣ ಮತ್ತೆ ಸ್ವಲ್ಪ ಸಾಂಬಾರು ಸರಿ, ಇವನು ಮಾತಾಡ್ತಾ ಇದ್ದಾನಲ್ಲ ವಿಡಿಯೋ ಮಾಡ್ತಾ ಇರೋನು, ಬಂಗಾರ ಪೇಟೆಯಲ್ಲಿ ಈ ಥರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಂಗಾರ ಪೇಟೆಯಲ್ಲೇ ಪ್ಲಾಸ್ಟಿಕ್ ರೈಸ್ ಬರಕ್ಕೆ ಶುರು ಆಗಿದೆ, ನಾವು ಏನು ಉಣ್ಣೋದು ಏನು ಮಾಡೋದು ಯಾವ್ದ್ರಲ್ಲಿ ನಂಬಿಕೆ ಇಡೋದು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ನೋಡೋಷ್ಟರಲ್ಲಿ ಎದುರುಗಡೆ ಕೂತಿರೋನೊಬ್ಬ ಡೆಮಾನ್ಸ್ಟ್ರೇಟ್ ಮಾಡ್ತಾನೆ. ಏನಂತಂದ್ರೆ ಆ ಅನ್ನದ್ದು ಒಂದು ತುತ್ತನ್ನು ತಗೊಂಡು ಅದನ್ನ ಹಂಗೆ ಮುದ್ದೆ ಮಾಡ್ತಾನೆ, ಇಲ್ಲ ಅಂತಂದ್ರೂ ಒಂದು ನಿಮಿಷ ಆದರೂ ಅದನ್ನ ಮುದ್ದೆ ಮಾಡಿ ಗಟ್ಟಿ ಮಾಡ್ತಾನೆ. ಗಟ್ಟಿ ಮಾಡ್ತಿದ್ದಂಗೆ ಅದು ನಿಂಗೆ ಎಸಿದಾನೆ, ಬಾಲ್ ತರ ಬೌನ್ಸ್ ಆಗಿ ಮತ್ತೆ ಮೇಲೆ ಬರ್ತದ. ಆ ಅನ್ನದ ತುತ್ತು ಮುದ್ದೆ ಮಾಡಿರೋದು ಬೌನ್ಸ್ ಆಗಿ ಬಾಲ್ ತರ ಮತ್ತೆ ಮೇಲೆ ಬರ್ತಾ ಇದೆ, ಹಂಗೆ ಶಾಕ್ ಅಂದ್ರೆ ಶಾಕ್ ಆಗುತ್ತೆ ನೋಡ್ಬಿಟ್ಟು. ಅದನ್ನ ಬರೀ ಒಂದ್ಸಲ ಅಲ್ಲ, ಇಲ್ಲಾಂದ್ರೂ ಹತ್ತು ಸಲ ಹಿಂಗೆ ಬೌನ್ಸ್ ಮಾಡ್ತಾನೆ, ಹತ್ತು ಸಲನೂ ಹಂಗೆ ಬೌನ್ಸ್ ಆಗಿ ಮೇಲೆ ಬರುತ್ತೆ ಬಾಲ್ ತರ, ಒಂದ್ಸಲನೂ ಆ ಅನ್ನ ಕ್ರ್ಯಾಕ್ ಆಗಿ ಮುದ್ರೆ ಹಿಂಗೆ ಉದುರಲ್ಲ. ಹೌದಾ? ಓ ಎಷ್ಟು ಒಂದ್ ಮಿನಿಟ್ ಅವ್ರೆ ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ಅಲ್ಲ ನೀವು ಹೇಳಿದ್ರಲ್ಲ ವಿಡಿಯೋ ನಂಗೆ ಇಮೇಜ್ ಮಾಡ್ಕೊತ ಇದ್ದೆ. ಅಯ್ಯೋ ಶಿವನಿ ಏನು ಗೊತ್ತಿನೋ ಏನೋ, ಹಾಸನಲ್ಲೂ ಕೂಡ ಈ ಪ್ಲಾಸ್ಟಿಕ್ ಸಕ್ಕರೆ ಬಂದ್ಬಿಟ್ಟಿದೆ ಕಣ್ರಿ. ಪಾಪ ಟೀ ಕಾಫಿ ಮಾಡೋಕ್ಕೋಸ್ಕರ ಸಕ್ಕರೆ ಹಾಕೋರೆ ಈ ಒರಿಜಿನಲ್ ಸಕ್ಕರೆ ಕರ್ಕೊಬಿಟ್ಟಿದೆ, ಆದ್ರೆ ಈ ಪ್ಲಾಸ್ಟಿಕ್ ಸಕ್ಕರೆ ತೇಳ್ತಾ ಇದೆಯಂತೆ. ಆಮೇಲೆ ಅಂಗಡಿಯವ್ರಿಗೆ ತಗೊಂಡೋಗಿ ವಾಪಸ್ ಕೊಟ್ಟಿದ್ದಾರೆ. ಏನಪ್ಪ ಕಾಲ ಇದು? ಅಯ್ಯೋ ದೇವ್ರೆ, ಈಗಿನ ಕಾಲದಲ್ಲಿ ಯಾವ್ದು ಪ್ಲಾಸ್ಟಿಕ್ ಯಾವ್ದು ರಿಯಲ್ಲು ಕಲ್ಬರ್ಕೆ ಒಂದು ಗೊತ್ತಾಗ್ತಿಲ್ಲಪ್ಪ. ಹೆಂಗ್ ಬದುಕ್ಬೇಕು, ಏನ್ ತಿನ್ಬೇಕು, ಏನ್ ಬಿಸಾಕ್ಬೇಕು. ನಾನು ಏನಾದ್ರು ನಿಮ್ಗೆ ಹೇಳೋದು ನಾಳೆ ಕೆರೀರಿ ಅಂತ ಕೆರಿತಾ ಇದೆ ಅಂತ ನಾನೇನು ತೆರೀಲಿಲ್ಲ ಕಣ್ರಿ. ಆಕ್ಚುಲಿ ನಿಮ್ಮನ್ನ ನಾನು ಚೆಕ್ ಮಾಡ್ತಾ ಇದ್ದೆ. ಯಾಕೆ? ನೀವು ಒರಿಜಿನಲ್ ಯೋಗರಾಜ್ ಏನ? ಯಾಕಂತ ಡೌಟು? ಅಕಸ್ಮಾತ್ ನೀವೇನಾದ್ರು ಪ್ಲಾಸ್ಟಿಕ್ ಯೋಗರಾಜ್ ಹಾಕಿದ್ರೆ